ನಾವು ಕೋಪ ಮಾಡ್ಕೊಳಲ್ಲ, ಮಾಡ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ಹೊಸಪೇಟೆಯಲ್ಲಿ ದರ್ಶನ್ ಅವರಿಗೆ ಅವಮಾನಿಸಿದ ಘಟನೆಗೆ ಸಂಬಂಧಿಸಿದಂತೆ ಮೂರು ಆರೋಪಿಗಳು ಅರೆಸ್ಟ್ ಆಗಿದ್ದಾರೆ. ಆದರೆ ಈ ಹುಡುಗರಿಗೆ ಈ ಹೀನ ಕೆಲಸ ಮಾಡಲು ಕುಮ್ಮಕ್ಕು ನೀಡಿದವರು ಯಾರು ಎನ್ನುವುದೇ ಸದ್ಯ ಎಲ್ಲರನ್ನೂ ಕಾಡುತ್ತಿರುವ ಪ್ರಶ್ನೆ. ಏಕೆಂದ್ರೆ ಅಷ್ಟೊಂದು ಜನಪ್ರಿಯ ನಟನ ಮೇಲೆ ನೂರಾರು ಜನರ ನಡುವೆ ನಿಂತು ಚಪ್ಪಲಿ ಎಸೆಯುವ ಧೈರ್ಯ ಮಾಡಬೇಕಾದ್ರೆ ಅದರ ಹಿಂದೆ ದೊಡ್ಡವರ ಕೈವಾಡ ಇರಲೇಬೇಕು ಎನ್ನುವುದು ಮೊದಲಿನಿಂದಲೂ ಹಲವರ ವಾದವಾಗಿತ್ತು. ಆರಂಭದಲ್ಲಿ ಈ ಕೆಲಸ ಮಾಡಿದ್ದು ಅಪ್ಪು ಅವರ ಅಭಿಮಾನಿಗಳು ಎನ್ನಲಾಗಿತ್ತು. ಆನಂತರ ಇದಕ್ಕೆ ರಾಜಕೀಯ ಬಣ್ಣ ಬೆಳೆಯುವ ಪ್ರಯತ್ನವೂ ನಡೆಯಿತು. ಈ ಘಟನೆಯ ಹಿಂದೆ ಆನಂದ್ ಸಿಂಗ್ ಇದ್ದಾರೆ ಎನ್ನುವ ಸುದ್ದಿಯೂ ಹಾಡಿತ್ತು. ಮಾಜಿ ಸಚಿವ ಎಚ್ ಸಿ ಮಹದೇವಪ್ಪ ಮಾಡಿದ ಟ್ವೀಟ್ ಉರಿಯುವ ಬೆಂಕಿಗೆ ತುಪ್ಪ ಸುರಿಯುವಂತಿತ್ತು. ದರ್ಶನ್ ಅಂತಹ ಮಾನವೀಯ ಕಲಾವಿದರ ಮೇಲೆ ಚಪ್ಪಲಿ ಎಸೆದಿರುವ ಕ್ರಮವು ಖಂಡನೀಯ. ಇದು ಕೋಮುವಾದಿ ಪುಂಡರ ಕೆಲಸವೆಂದು ಹೇಳಲಾಗ್ತಿದ್ದು, ಸಮಾಜದಲ್ಲಿ ಅಶಾಂತಿ ಮೂಡಿಸುವ ಪುಂಡರನ್ನ ಕೂಡಲೇ ಬಂಧಿಸಬೇಕು ಅಂತ ಸಚಿವರು ಮಾಡಿದ್ದ ಟ್ವೀಟ್ ಮತ್ತಷ್ಟು ವಿವಾದ ಸೃಷ್ಟಿಸಿತ್ತು. ಸದ್ಯ ದರ್ಶನ್ ಮೇಲೆ ಚಪ್ಪಲಿ ಎಸೆದ ಆರೋಪದಲ್ಲಿ ಮೂವರನ್ನ ಬಂಧಿಸಲಾಗಿದ್ದು ಅವರ ಹೆಸರುಗಳನ್ನ ಬಹಿರಂಗ ಪಡಿಸಲಾಗಿಲ್ಲ. ವಿಚಾರಣೆಯ ನಂತರ ಇದರ ಹಿಂದಿರುವ ದೊಡ್ಡ ಕೈಗಳು ಯಾರದು ಎನ್ನುವುದು ಮುಂದಿನ ದಿನಗಳಲ್ಲಿ ತಿಳಿದು ಬರಲಿದೆ. ಈ ಘಟನೆಯ ನಂತರ ಕುಗ್ಗದ ದರ್ಶನ್ ಮತ್ತು ಕ್ರಾಂತಿ ಚಿತ್ರತಂಡ ಹುಬ್ಬಳ್ಳಿಯಲ್ಲಿ ಮೂರನೇ ಹಾಡು ರಿಲೀಸ್ ಮಾಡಿದೆ. ಅಭಿಮಾನಿಗಳ ಮುಂದೆ ಆತ್ಮವಿಶ್ವಾಸದಿಂದ ಮಾತನಾಡಿದ ದರ್ಶನ್, ಕಾಲರ್ ಎತ್ತಿ ಉರಿಸೋಣ, ಒಂದು ಸ್ಟೆಪ್ ಮುಂದಕ್ಕೆ ಹೋಗಿ ಉರಿಸೋಣ, ನಾವು ಮಾತಾಡೋದ್ ಬೇಡ, ನಮ್ಮ ಕೆಲಸ ಮಾತಾಡಬೇಕು ಅಂತ ಮಾಸ್ ಡೈಲಾಗ್ ಹೊಡೆದಿದ್ದಾರೆ. ಅದೇನ್ ಮಾಡ್ರಿ ಅಂತಂದ್ರೆ, ನೆನ್ನೆ ತಿಂಗಳಿಗೆ ತೋಲೆ ಮುಳುಗಿಸಿದ್ರ ಇದಕ್ಕಿಂತ ಬೇಕ, ಇದಕ್ಕಿಂತ ಬೇಕೇನಪ್ಪ? ಅದ್ಯಾವ್ದು ನಾವ್ ತಲೆಗೋ ಅಂತೋಳಲ್ಲ. ನಾವು ಇನ್ನು ಏನೇ ಅಂದ್ರೆ ಮಾಡಿದವ್ರಿಗೆ ಹೇಳೋದು, ನೀವೇನೇ ಮಾಡಿದ್ರು ನಾವು ಕೋಪ ಮಾಡ್ಕೊಳಲ್ಲ, ಮಾಡ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ಹಿಂಗನ್ಕೊಂಡೇ ಓಡಾಡೋಣ. ಇನ್ನೂ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಉರಿಸ್ಬೇಕು ಅಂದ್ರೆ ಇನ್ನೂ ಜಾಸ್ತಿ ಉರ್ಸ. ನಮ್ಮ ಕೆಲಸ ಮಾತಾಡ್ಲಿ ಅಂತಾನೆ ನಾನು ಎಲ್ಲರೂ ಕೇಳ್ಕೊಳ್ಳೋದು. ನಾನು ಮಾತಾಡೋಣ, ಅವೆಲ್ಲ ಹಂಗಿಲ್ಲ ಅಂತೆ. ನಮ್ ಕೆಲಸಗಳು ಮಾತಾಡ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಈಗ ಕೊನೆಗಾಗಿ ಅವಮಾನಿಸಿದವರಿಗೆ ತಮ್ಮದೇ ಸ್ಟೈಲ್ ಅಲ್ಲಿ ಉತ್ತರಿಸಿದ್ರು. ನೀವೇನ್ ಮಾಡಿದ್ರು ನಾವು ಕೋಪ ಮಾಡ್ಕೊಳಲ್ಲ, ತಲೆಗೆ ಹಾಕೊಳ್ಳಲ್ಲ, ಬೇಜಾರ್ ಕೂಡ ಮಾಡ್ಕೊಳಲ್ಲ. ಹೀಗಂತ ದಚ್ಚು ಹೇಳ್ತಾ ಇದ್ದಂಗೆ ನೆರೆದಿದ್ದ ನೂರಾರು ಅಭಿಮಾನಿಗಳು ಶಿಲ್ನೆ ಹಾಕಿ ಸಂಭ್ರಮಿಸಿದ್ರು. ಅದೇನ್ ಮಾಡಿದ್ರೆ ಅಂತಂದ್ರೆ, ನೆನ್ನೆ ತಿಂಗಳಿಗೆ ತೋಲೆ ಮುಳುಗಿಸಿದ್ರ ಇದಕ್ಕಿಂತ ಬೇಕ, ಇದಕ್ಕಿಂತ ಬೇಕೇನಪ್ಪ? ಅದ್ಯಾವ್ದು ನಾವು ತಲೆಗೋ ಹಾಕೊಳಲ್ಲ. ನಾವು ಇನ್ನು ಏನೇ ಅಂದ್ರೆ ಮಾಡಿದವ್ರಿಗೆ ಹೇಳೋದು, ನೀವೇನೇ ಮಾಡಿದ್ರು ನಾವು ಕೋಪ ಮಾಡ್ಕೊಳಲ್ಲ, ಮಾಡ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ಹಿಂಗನ್ಕೊಂಡೇ ಓಡಾಡೋಣ. ಇನ್ನೂ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಉರಿಸ್ಬೇಕು ಅಂದ್ರೆ ಇನ್ನೂ ಜಾಸ್ತಿ ಉರ್ಸ. ಒಟ್ನಲ್ಲಿ ದರ್ಶನ್ ತಮ್ಮ ಅಭಿಮಾನಿಗಳಿಗೆ ಇನ್ನೂ ಜಾಸ್ತಿ ಉಳಿಸೋಣ, ಕೆಲಸ ಮಾತಾಡಲಿ ಅಂತ ಕರೆ ಕೊಟ್ರು ಅಂತಾನೆ ಹೇಳ್ಬೋದು. ಪಿ ಕುಮಾರನ್, ಎಂಟರ್ಟೈನ್ಮೆಂಟ್ ಬ್ಯೂರೋ, ಪ್ರಜಾಮಾರ್ಗ ನ್ಯೂಸ್. ಯಾರೇನೇ ಮಾಡ್ಲಿ, ಅದೇನ್ ಮಾಡಿದ್ರೆ ಅಂತಂದ್ರೆ, ನೆನ್ನೆ ತಿಂಗಳಿಗೆ ತೋಲೆ ಮುಳುಗಿಸಿದ್ರ ಇದಕ್ಕಿಂತ ಬೇಕ, ಇದಕ್ಕಿಂತ ಬೇಕೇನಪ್ಪ? ಅದ್ಯಾವ್ದು ನಾವು ತಲೆಗೋ ಹಾಕೊಳಲ್ಲ. ನಾವು ಇನ್ನು ಏನೇ ಅಂದ್ರೆ ಮಾಡಿದವ್ರಿಗೆ ಹೇಳೋದು, ನೀವೇನೇ ಮಾಡಿದ್ರು ನಾವು ಕೋಪ ಮಾಡ್ಕೊಳಲ್ಲ, ಮಾಡ್ಕೊಳಲ್ಲ, ಬೇಜಾರು ಮಾಡ್ಕೊಳಲ್ಲ. ಹಿಂಗನ್ಕೊಂಡೇ ಓಡಾಡೋಣ. ಇನ್ನೂ ಒಂದ್ ಸ್ಟೆಪ್ ಮುಂದಕ್ಕೆ ಹೋಗಿ ಉರಿಸ್ಬೇಕು ಅಂದ್ರೆ ಇನ್ನೂ ಜಾಸ್ತಿ ಉರ್ಸ. ನಮ್ಮ ಕೆಲಸ ಮಾತಾಡ್ಲಿ ಅಂತಾನೆ ನಾನು ಎಲ್ಲರೂ ಕೇಳ್ಕೊಳ್ಳೋದು. ನಾನು ಮಾತಾಡೋಣ, ಅವೆಲ್ಲ ಹಂಗಿಲ್ಲ ಅಂತೆ. ನಮ್ಮ ಕೆಲಸಗಳು ಮಾತಾಡ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಹಾಯ್, ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಪ್ರಜಾಮಾರ್ಗ ನ್ಯೂಸ್. ಸಮಾಜದಲ್ಲಿ ನಡೆಯುವಂತಹ ಒಳ್ಳೊಳ್ಳೆ ಸುದ್ದಿಗಳು, ಸಿನಿಮಾಗಳ ಹೆಚ್ಚಿನ ಅಪ್ಡೇಟ್ ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಲೈಕ್ ಮಾಡಿ. ಪ್ರಜಾಮಾರ್ಗ ನ್ಯೂಸ್.